पापा एस आर इरेमठ सामाजिक कार्यकर्ता ಅವರಿವತ್ತು ಅವನ ಮನ ಬಂದಂತೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಬಹುಶಃ ಅವರಿಗೆ ವಯಸ್ಸಾಗಿದೆ ಹಿರೇಮಠರಿಗೆ ಅವರಿಗೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಅನೇಕರು ಇವತ್ತು ಮಾತನಾಡ್ತಾ ಇದ್ದಾರೆ ನನಗೆ ಅನ್ಸುತ್ತೆ ಅವರಿಗೆ ನಿಜಕ್ಕೂ ಸಹ ಏನಾದರೂ ಬದ್ಧತೆ ಇದ್ದಿದ್ರೆ ಯಾವ ಮನುಷ್ಯ ಚೆಕ್ಕಿನ ಮೂಲಕ ಲಂಚ ತೆಗೆದುಕೊಂಡು ಯಾವ ವ್ಯಕ್ತಿ 20 ಕೋಟಿ ಚೆಕ್ಕಿನ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿ ಇವತ್ತು ವಾಪಸ್ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಅವರ ಬಗ್ಗೆ ನಿಮ್ಮದು ಚಕಾರ ಇಲ್ಲ ಯಾವ ಮನುಷ್ಯ ಇವತ್ತು ಬ್ಲೂ ಫಿಲ್ಮ್ಸ್ ಅನ್ನ ಸದನದಲ್ಲೇ ನೋಡ್ತಾರೆ ಅವರು ಜನ ಲಾಸ್ಟ್ ಅಸೆಂಬ್ಲಿನಲ್ಲಿ ತಿರಸ್ಕಾರ ಮಾಡ್ತಾರೆ ಅಂತವರು ಈ ರಾಜ್ಯದ ಡೆಪ್ಯೂಟಿ ಸಿಎಂ ಆದ್ರೆ ನೀವು ಚಕಾರ ಇಲ್ಲ ಇದಕ್ಕೆ ಕಾರಣ ಜಾತಿ ವ್ಯಾಮೋಹನ ಅಥವಾ ನಿಮಗೆ ಏನಾದರೂ ಅವರಿಂದ ಲಾಭ ಇದೆಯಾ ಅದರ ಬಗ್ಗೆ ಚಕಾರ ಎತ್ತಿದೆ ಇರುವಂತ ಮನುಷ್ಯ ಕೋವಿಡ್ 19 ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತದೆ ಇರುವಂತ ಮನುಷ್ಯ ಇವತ್ತು ಬಿಜೆಪಿಯ ಸರ್ಕಾರದಲ್ಲಿ ನಡೀತಾ ಇರತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತದೇ ಇರತಕ್ಕಂತ ಮನುಷ್ಯ ಇದಕ್ಕಿದಾಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಪ್ರಶ್ನೆ ಮಾಡುವಂತ ಪ್ರಯತ್ನ ನಡೆಸಿದಿರಲ್ಲ ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ನೀವು ಕೇಸುಗಳು ಹಾಕಿ ಆ ಕೇಸುಗಳಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಹಿರೇಮಠ ಡಿಕೆ ಶಿವಕುಮಾರ್ ಅವರು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ನಾಯಕರು ಅವರ ಬದುಕಿನಲ್ಲಿ ನೀವು ಹೇಳಿದರೆ ಕೃಷ್ಣ ಅವರ ಪಿರಿಯಡ್ ಅಲ್ಲಿ ಹಣ ಮಾಡಿದ್ರು ನಿಮ್ಮ ಹತ್ರ ಯಾವುದಾದರೂ ದಾಖಲೆಗಳು ಇದ್ದರೆ ದಮ್ ಇದ್ದರೆ ತಾಕತ್ ಇದ್ದರೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡಿ ಎಲ್ಲದರಿಂದನೂ ಇವತ್ತು ನೀವು ವಿಫಲರಾಗಿರುವಂಥವರು ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡಿದ್ರೆ ನನಗೆ ಅನಿಸುತ್ತೆ ಯು ಆರ್ ಬಿಕಮ್ ಎ ಮೆಂಬರ್ ಆಫ್ ಭಾರತೀಯ ಜನತಾ ಪಾರ್ಟಿ ಅಥವಾ ನೀವು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ಆಗಿರೋ ಹಾಗೆ ಕಾಣ್ತಾ ಇದ್ದೀರಿ ನಿಮಗೆ ಯಾವ ಕಾರಣಗಳು ಯಾವ ಅಮಿಷಗಳು ಒಡ್ಡಿದಾರೋ ನನಗೆ ಗೊತ್ತಿಲ್ಲ ಬೆಟರ್ ಮಿಸ್ಟರ್ ಹಿರೇಮಠ ಆ ಪಾರ್ಟಿಗೆ ಸೇರಿಕೊಳ್ಳಿ ಅಧಿಕೃತವಾಗಿ ಬಿಜೆಪಿಯ ವಕ್ತಾರರಾಗಿ ಅದನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ